ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ಬುಧವಾರ ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆಗಳು ನಡೆದವು. ಅದೇ ರೀತಿ ಹಾವೇರಿ ನಗರದಲ್ಲೂ ಕೂಡ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯ ಸಾವಿರಾರು ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಪುರಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾದ ಈ ಪ್ರತಿಭಟನೆ ಮಾರ್ಕೆಟ್ ರೋಡ್, ಗಾಂಧಿ ಸರ್ಕಲ್ ಮೂಲಕ ಹೊಸಮನಿ ಸಿದ್ದಪ್ಪ ವೃತ್ತಕ್ಕೆ ತಲುಪಿತು. ನಂತರ ಹೋರಾಟಗಾರರು ಸಿದ್ದಪ್ಪ ವೃತ್ತದಲ್ಲಿ ರಸ್ತೆ ತಡೆನ ನಡೆಸಿ ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಇವತ್ತು ಹಾವೇರಿ ಜಿಲ್ಲಾ ಮಟ್ಟದ ಆದಿಚಾಮರ ಮಾದಿಗ ಮತ್ತು ಸಂಬಂಧಿತ ಸಮುದಾಯಗಳ ಒಳಮೀಸಲಾತಿ ಹೋರಾಟ ಸಮಿತಿ ಬೃಹತ್ ಮಟ್ಟದ 8 ತಾಲೂಕುಗಳ ಎಲ್ಲ ಜನಾಂಗ ಸೇರಿಕೊಂಡು ಹಾವೇರಿಯಲ್ಲಿ ಐತಿಹಾಸಿಕವಾದಂತಹ ಒಳಮೀಸಲಾತಿ ಹೋರಾಟ ನಿಲುವಳಿಯನ್ನು ಇವತ್ತು ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಈ 1/8/2024 ಏನು ಸುಪ್ರೀಂ ಕೋರ್ಟ್ ತನ್ನ ಒಂದು ತೀರ್ಪಿನಲ್ಲಿ ಒಳಮೀಸಲಾತಿಯನ್ನು ಕೊಡಬೇಕಾದದ್ದು ಆ ರಾಜ್ಯಗಳ ಹಕ್ಕು ಅವರ ಪರಮಾಧಿಕಾರ ತೀರ್ಪನ್ನು ನೀಡಿದೆ. ಆ ತೀರ್ಪಿನ ಪ್ರಕಾರ ತಕ್ಷಣ ರಾಜ್ಯ ಸರ್ಕಾರ ಈ ಒಳಮೀಸಲಾತಿಯನ್ನು ಜಾರಿ ಮಾಡಬೇಕು, ಒಂದಂತಹ ಜನಾಂಗಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿ ಸಮಸ್ತ ಹಾವೇರಿ ಜಿಲ್ಲೆ ಪರವಾಗಿ ನಮ್ಮಲ್ಲಿ ನಾವು ಆಗ್ರಹಿಸ್ತಾ ಇದ್ದೀವಿ. ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಹಾವೇರಿ ಲೋಕಸಭಾ ಸದಸ್ಯರಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಿದ್ದ ಅವಧಿಯಲ್ಲಿ ಈ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಎ.ಜೆ. ಸದಾಶಿವರವರ ಆಯೋಗದ ವರದಿಯನ್ನು ಜಾರಿಗೆ ನೀಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದರು. ಅದಾದ ನಂತರ ಕೆಲವೊಂದು ಜನ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ 7 ಜನ ಪೂಜ್ಯ ನ್ಯಾಯಮೂರ್ತಿಗಳು ಸಮಗ್ರವಾಗಿ ವಿಚಾರಣೆ ಮಾಡಿ ಪರಿಶೀಲನೆ ಮಾಡಿ ಈ ಒಳಮೀಸಲಾತಿಯನ್ನು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾದಂಥ ಮಾದಾರ, ಸಮಗಾರ, ಡೋರ, ಬಚಿಗಾರ ಈ ವರ್ಗಕ್ಕೆ ನಿಗದಿಪಡಿಸಿದಂಥ 6% ರಿಸರ್ವೇಷನನ್ನು ಜಾರಿಗೆ ಮಾಡಲು ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟು ಆದೇಶ ಮಾಡಿದೆ. ಆದೇಶ ಮಾಡಿ 2.5 ತಿಂಗಳ ಗತಿಸಿದರೂ ಸಹ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಈ ಆಯೋಗದ ವರದಿಯನ್ನು ಜಾರಿ ಮಾಡಲು ಎಲ್ಲಿಯೂ ಬಾಯಿ ಬಿಡ್ತಾ ಇಲ್ಲ. ಇವರಿಗೆ ಬೇರೆ ಬೇರೆ ಈ ಕಂದನ ಇರಬಹುದು, ಇವರು ಯಾಕೆ ಈ ಸುಪ್ರೀಂ ಕೋರ್ಟಿನ ಆದೇಶವನ್ನು ಪಾಲಿಸುವುದಿಲ್ಲ ಅಂತ ನಮಗೆ ಈ ಸಮುದಾಯಕ್ಕೆ ಭಾಳ ಆತಂಕವಾಗಿದೆ. ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಈ SC ಸಮುದಾಯದಲ್ಲಿರ್ತಕ್ಕಂತಹ 101 ಜಾತಿಗಳಲ್ಲಿ ಜಾತಿಯ ಜನಸಂಖ್ಯೆಗೆ ಆಧಾರವಾಗಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ಹಾವೇರಿ ಜಿಲ್ಲೆಯ ಎಲ್ಲ ಮಾಲೀಕರು ಒಟ್ಟಾರೆಯಾಗಿ ಯಾವುದೇ ಪಕ್ಷ ಭೇದ ಮರೆತು ನಮ್ಮ ಜಾತಿಗಾದಂಥ ಅನ್ಯಾಯವನ್ನು ಸರಿಪಡಿಸುವ ಕುರಿತು ಇವತ್ತಿನ ದಿವಸ ಈ ಪ್ರತಿಭಟನೆಯನ್ನು ಮಾಡಲಾಗಿದ್ದು ಕರ್ನಾಟಕ ಸರ್ಕಾರ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕಾಗಿ ವಿನಂತಿ ಇದೆ ಅಂತೇಳಿ ಹಾವೇರಿ ಜಿಲ್ಲೆಯ ಸಮಸ್ತ ಮಾಲೀಕರ ಪರವಾಗಿ ಕೋರುತ್ತೇವೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಗಸ್ಟ್ 1 ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಗಿದೆ. ಏನಾಗಿದೆ ಅಂದ್ರೆ ಪರಿಶಿಷ್ಟ ಜಾತಿಗಳಲ್ಲಿ ಇರುವಂತಹ 101 ಜಾತಿಗಳನ್ನ ವರ್ಗೀಕರಣ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತ ಘಂಟಾಘೋಷವಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಸುಪ್ರೀಂ ಕೋರ್ಟಿನ ಆದೇಶವನ್ನು ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನು ಮಾಡುತ್ತೇವೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತ ಚುನಾವಣೆ ಸಂದರ್ಭದಲ್ಲಿ ಮಾದಿಗರಿಗೆ ಸುಳ್ಳು ಭರವಸೆಯನ್ನು ಕೊಟ್ಟು ವರ್ಗೀಕರಣ ಮೀಸಲಾತಿ ನಮ್ದು ಸರ್ಕಾರ ಆಗಿದ್ದ ಕರೆ ಆದ್ರೆ ಮೊದಲೇ ಕ್ಯಾಬಿನೆಟ್ನಲ್ಲಿ ನಾವು ವರ್ಗೀಕರಣ ಮೀಸಲಾತಿಯನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಂತ ಸಿದ್ದರಾಮಯ್ಯನವರು ಇವತ್ತು ಸುಳ್ಳು ಭರವಸೆ ಆಗಿ ಉಳಿದಿದೆ. ಇವತ್ತ ಸುಮಾರು 1.5 ವರ್ಷ ಆದ್ರೂ ಕೂಡ ವರ್ಗೀಕರಣ ಮೀಸಲಾತಿ ಬಗ್ಗೆ ಚಕಾರವನ್ನು ಎತ್ತುತ್ತಾ ಇಲ್ಲ. ಎಲ್ಲಾ ರಂಗದಲ್ಲಿ ವಂಚಿತರಾಗಿರುವ ಈ ವರದಿ ಪ್ರಕಾರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯೋಜನೆಗಳು ಈ ಸಮುದಾಯಕ್ಕೆ ತಲುಪಿಲ್ಲ. ಹಾಗಾಗಿ ಈ ಒಳ ಮೀಸಲಾತಿ ಜಾರಿಗೆ ಬಂದರೆ ಈ ಅಸ್ಪೃಶ್ಯರನ್ನು
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.